ಎಲ್ಲ ನಮಸ್ಕಾರ. 18/6/2023 ನಮ್ಮ ಕೋಲಾರ ಟೌನಲ್ಲಿ ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಐ ಪಿ ಸಿ ಸೆಕ್ಷನ್ 419, 420, 465, 471, 440, 120B ಅಂದರೆ ಫೋರ್ಜರಿ ಆಫ್ ದಿ ಡಾಕ್ಯುಮೆಂಟ್ಸು, ಇನ್ಸ್ಪರ್ಸನೇಷನು, ಚೀಟಿಂಗು ಮತ್ತು ಬೇರೆಯವರ ಸ್ವತ್ತನ್ನು ಮೋಸದಿಂದ ಕಬಳಿಸುವಂಥದ್ದು ಒಂದು ಕೇಸ್ ರಿಜಿಸ್ಟರ್ ಆಗಿದೆ. ಇದರಲ್ಲಿ ತುಂಬ ಮುಖ್ಯವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಮುಳಬಾಗಿಲು ಕ್ಷೇತ್ರದಿಂದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಆಗಿ ಸ್ಪರ್ಧೆ ಮಾಡಿದ ಒಂದು ರಿಟೈರ್ಡ್ ಉಪನ್ಯಾಸಕ ಗೋವಿಂದ ಅಪ್ಪ, ಈ ಗೋವಿಂದಪ್ಪನವರು ಮತ್ತು ಅವರ ಗ್ಯಾಂಗ್ ಕೋಲಾರ ತಾಲೂಕು ಕಾಲಹಸ್ತಿಪುರದ ಜಯರಾಮ್ ಡಾಬಾ ಜಯರಾಮ್, ಕುಂಬಾರಹಳ್ಳಿ ಗ್ರಾಮದ ಸುರೇಶ್ ಬಾಬು, ಆಂಧ್ರ ಪ್ರದೇಶ ಮೂಲದ ದೂರಿ ಪೆಂಚಲಯ್ಯ ಮತ್ತು ಆದಿನಾರಾಯಣ ಇವರು ಅಲ್ಲದೆ ಮಂಜುನಾಥ್ ಗೌಡ, ಅರುಣ್ ಕುಮಾರ್, ಅಂಬರೀಷ್ ಕಾಲಹಸ್ತಿಪುರ ವಿಲೇಜ್ ಕರ್ನಾಟಕ, ಸುರೇಶ್, ಯಲ್ಲಪ್ಪ ಮತ್ತು ಬಾಲಪ್ಪ ಅಂತೇಳಿ ಟೋಟಲ್ 9 ಜನದ ಮೇಲೆ ಒಂದು ಎಫ್ ಐ ಆರು ರಿಜಿಸ್ಟರ್ ಆಗಿರುತ್ತೆ. ಇದರಲ್ಲಿ ಏನಂತೇಳಿದ್ರೆ ಈ ಹಿಂದೆಯೂ ಸಹ ಭೂಮಾಫಿಯಾದು ಕೇಸ್ಗಳು ಕೋಲಾರಲ್ಲಿ ರಿಜಿಸ್ಟರ್ ಆಗಿದೆ. ಇವ್ರ ಮೇಲೂ ಸಹ ಗೋವಿಂದಪ್ಪ ಅವ್ರ ಮೇಲೆ ತುಂಬ ಎನ್ ಐ ಎ ಕೇಸ್ಗಳು, ಈ ಕೆಲಸ ಕೊಡಿಸ್ತೀವಿ ಅಂತೇಳಿ ತುಂಬ ಜನ ಕ್ಯಾಂಡಿಡೇಟ್ಗೆ ಮೋಸ ಮಾಡಿರೋದು, ಮತ್ತು ಇದೇ ಥರ ಭೂ ಮಾಫಿಯಾದಲ್ಲಿ ಬೇರೆಯವ್ರ ಆಸ್ತಿನ ಬೇರೆ ವ್ಯಕ್ತಿಗಳಿಗೆ ಅವರೇ ಅಂತ ನಂಬಿಸ್ಬಿಟ್ಟು ಮಾಡೋಂಥ ತುಂಬ ಪ್ರಕರಣಗಳು ನಡೆದಿದೆ. ಈ ಕೇಸಲ್ಲಿ ನಮ್ಮ ಡಿ ಎಸ್ ಪಿ ಕೋಲಾರವರು ಮುರಳಿಯವರು ಮತ್ತು ನಮ್ಮ ಟೌನ್ ಇನ್ಸ್ಪೆಕ್ಟರ್ ಹರೀಶು ಮತ್ತು ನಮ್ಮ ಕ್ರೈಮ್ ಇನ್ಸ್ಪೆಕ್ಟರ್ ಯೋಗೇಶ್ ಕುಮಾರ್ ಮತ್ತು ನಮ್ಮ ಪೊಲೀಸ್ ತಂಡ ಟೋಟಲ್ 5 ಜನನ ಮೊನ್ನೆ 20ನೇ ತಾರೀಕು ಅವರೆಲ್ಲರನ್ನೂ ಅರೆಸ್ಟ್ ಮಾಡಿದೆ. ಈಗಾಗಲೇ ಅವರೆಲ್ಲರೂ ಸಹ ಮಾನ್ಯ ನ್ಯಾಯಾಲಯದ ಆದೇಶದ ಮೇರೆಗೆ ಅವರೆಲ್ಲರೂ ಜೈಲಲ್ಲಿದ್ದಾರೆ. ಇದರಲ್ಲಿ ತುಂಬ ಮುಖ್ಯವಾದ ಎಂ ಗೋವಿಂದಪ್ಪ ಏನು ಮಾಡಿದ್ದಾರೆ ಅಂತ ಹೇಳಿದ್ರೆ, ಕೋಲಾರ ತಾಲೂಕು ಮಿಟ್ಟಕ್ಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 46ರಲ್ಲಿ 2 ಎಕರೆ ಜಮೀನು, ಇದು ಜಿಲ್ಲಾ ಅಧಿಕಾರಿ ಅವರ ಕಚೇರಿಗೆ ಪಕ್ಕದಲ್ಲೇ ಇದೆ, ತುಂಬ ಬೆಲೆಬಾಳುವ ಜಮೀನು. ಆ್ಯಕ್ಚುಲಿ ಇದು ಮೂಲತಃ ಪ್ರಹ್ಲಾದ್ ರಾವ್ ಅವರ ಅನ್ನೋರ ಹೆಸರಿಗಿರುತ್ತೆ. ಇವರು ಬೆಂಗಳೂರಲ್ಲಿ ಇರ್ತಾರೆ. ಇವರು ಯಾರೂ ಸಹ ಜಮೀನಿಗೆ ಕಳೆದ 5-10 ವರ್ಷ ಬರಲ್ಲ, ಒಂದು ಸತಿ ಬಂದು ಹೋಗ್ತಾ ಇರ್ತಾರೆ. ಹಾಗಾಗಿ ಇದನ್ನು ಅವರು ಮನಗಂಡು ಈ ಏನು ಮಾಡ್ತಾನೆ ಗೋವಿಂದಪ್ಪ, ಈ ಆಂಧ್ರ ಪ್ರದೇಶ ದೂರಿ ಪೆಂಚಲೆಯನ್ನು ಕರ್ಕೊಂಡೋಗಿ ಅವ್ರನ್ನ ತಂದು ಬೆಂಗಳೂರಲ್ಲಿ ಒಂದು ಆಧಾರ್ ಸೆಂಟ್ರಲ್ಲಿ ಇವರೇ ಪ್ರಹ್ಲಾದ್ ರಾವ್ ಅಂತ ಹೇಳಿ ಒಂದು ಆಧಾರ್ ಕಾರ್ಡ್ನ ಸೃಷ್ಟಿ ಮಾಡಿದ್ದಾರೆ. ಆ ಆಧಾರ್ ಕಾರ್ಡ್ ತಗೊಂಡು ಬಂದು ಇಲ್ಲಿ ಮಾಲೀಕರಾದ ಪ್ರಹ್ಲಾದ್ ರಾವ್ ಹೆಸರನ್ನು ಸೇರಿಸಿ ನಕಲಿ ಮಾಲೀಕನ ಇವರು ಸೃಷ್ಟಿ ಮಾಡಿಬಿಟ್ಟು ಆ ಮೂಲ ಮಾಲೀಕನ ಸಹಿಯನ್ನು ಸಹ ಉಪನಂದನಾಕರ ಕಚೇರಿಯಲ್ಲಿ ಸಹಿ ಮಾಡಿಸಿ ಈ ನಿವೃತ್ತ ಉಪನ್ಯಾಸಕದ ಗೋವಿಂದಪ್ಪ ತಮ್ಮ ಹೆಸರಿಗೆ 2019ರಲ್ಲಿ ಕ್ರಯ ಮಾಡ್ಕೊಂಬಿಟ್ಟಿರ್ತಾರೆ. ಅಲ್ಲಿಗಂಟನೂ ಸಹ ಈ ವಿಷಯ ನಮಗೆ ಅವ್ರಿಗೆ ಯಾರು ಪ್ರಹ್ಲಾದ್ ಅವ್ರನ್ನ ಅವ್ರಿಗೂ ಗೊತ್ತಿರಲ್ಲ. 2021ರಲ್ಲಿ ಗೋವಿಂದಪ್ಪ ಅವರು ಇವನೇನು ಮಾಡ್ತಾನೆ, ಇವರಿಗೆ ಪರಿಚಯ ಇರೋದಂತ ಒಂದು ಬೆಳಗಾವಿ ಮಾಡಿದ ಶಿವಲಿಂಗ ಪಾಟೀಲ್ ಅನ್ನೋರಿಗೆ ಯಾವುದೋ ಕೆಲಸ ಕೊಡಿಸ್ತೀನಿ ಮಾಡಿಸ್ತೀನಿ ಅಂತ ಅವನಿಗೆ ಮೋಸ ಮಾಡಿದ್ದಕ್ಕೆ ದುಡ್ಡಿಗೆ ಆ ಗ್ಯಾರಂಟಿಯಾಗಿ ಇದೇ ಜಮೀನ ಅವನಿಗೆ ಪರಭಾರೆ ಮಾಡಿದ್ದಾನೆ. ಈ ಬಂಧಿತ ಆರೋಪ ಪೈಕಿ ಈ ಗೋವಿಂದಪ್ಪ ಸಂಬಂಧಿಗಳಾದ ಕಾಲಸ್ತಿಪುರ ಡಾಬಾ ಜಯರಾಮು, ಕುಂಬಾರಳ್ಳಿ ಗ್ರಾಮ ಸುರೇಶ್ ಬಾಬು ಈ ರೀತಿ ನಕಲಿ ದಾಖಲೆಯನ್ನು ಸೃಷ್ಟಿಸಿ ಈ ಹಿಂದೆ ಸಹ ಜಿಲ್ಲಾಧಿಕಾರಿಗಳ ಬಳಿ ಕುಂಬಾರಳ್ಳಿ ಗ್ರಾಮ ಸರ್ವೆ ನಂಬರ್ 32ನಲ್ಲಿ ಸಹ ಇದೇ ಥರ ನಕಲಿ ಓನರ್ಸ್ನ ಕ್ರಿಯೇಟ್ ಮಾಡಿ ಮಾರಿದ್ದಾರೆ. ಇವರು ಇರಿದ ಆಗಲೇ 4 ಕೇಸ್ಗಳಲ್ಲಿ ಸಹ ಇವ್ರ ಮೇಲೆ ಚಾರ್ಜ್ ಶೀಟ್ ಆಗಿದೆ. ಈಗ ವೆರಿ ಇಂಪಾರ್ಟೆಂಟ್ ಆಗಿ ಇದರಲ್ಲಿ ನಮಗೆ ಈ ಅಂಬರೀಷ್, ಈ ಕಾಲಹಸ್ತಿಪುರ ಅಂಬರೀಷು ಮತ್ತು ಇವರಿಂದನೇ ಇದೆಲ್ಲ ಸಹ ಮೂಲ ಕಾರಣ ಅಂತ ನಮಗೆ ಮೇಲ್ನೋಟಕ್ಕೆ ನಮಗೆ ಗೊತ್ತಾಗ್ತಾ ಇದೆ. ಹಾಗಾಗಿ ನಾವು ಈ ಕೇಸನ್ನ ತುಂಬ ಸೀರಿಯಸ್ ಆಗಿ ತೊಗೊತಾ ಇದ್ದೀವಿ. ಇದರಲ್ಲಿ ಈ ಪ್ರಕರಣದಲ್ಲಿ ಯಾರ್ಯಾರು ಭಾಗಿದ್ದಾರೆ ಎಲ್ಲರೂ ಸಹ ಲ್ಯಾಂಡ್ ಗ್ರಾಬಿಂಗ್ ಆ್ಯಕ್ಟಲ್ಲಿ, ಅಂದರೆ ಇವರೆಲ್ಲರ ಮೇಲೂ ಸಹ ಗೂಂಡಾ ಆ್ಯಕ್ಟನ್ನು ನಾವು ಇವತ್ತು ಇನಿಷಿಯೇಟ್ ಮಾಡ್ತಾ ಇದ್ದೀವಿ. ಮತ್ತು ಯಾರು ತಪ್ಪಿಸ್ಕೊಂಡು ಹೋಗಿದ್ರೆ ಅವ್ರನ್ನೆಲ್ಲರೂ ಸಹ ನಾವು ಹುಡುಕೋ ಪ್ರಯತ್ನ ಮಾಡ್ತೀವಿ. ಮತ್ತು ಏನು ಆಸ್ತಿ ಇವರೆಲ್ಲ ಮಾಡಿದ್ದಾರೆ ಇವರೆಲ್ಲರೂ ಸಹ ನಾವು ಈ ಆಸ್ತಿನ ಮುಟ್ಟುಗೋಲು ಮಾಡೋದಕ್ಕೆ ಇಡಿಗೆ ಮತ್ತು ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ಗೆಲ್ಲ ಬರೆಯೋದಕ್ಕೂ ಸಹ ನಾವು ತಗೊಂಡಿದ್ದೀವಿ. ನಾನು ಎಲ್ಲ ಈ ಸಂಬಂಧ ನಾನು ಈ ಕೇಸಲ್ಲಿ ಕೆಲಸ ಮಾಡಿದಂಥ ನಮ್ಮ ಇನ್ಸ್ಪೆಕ್ಟರ್ ಹರೀಶು ಮತ್ತು ನಮ್ಮ ಯೋಗೇಶ್ ಅವರ ತಂಡ ನಾನು ಮೆಚ್ಚುಗೆ ವ್ಯಕ್ತಪಡ್ತಾ ಇದ್ದೀನಿ. ಈಗ ನಾನು ತಮ್ಮ ಮೂಲಕ ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಈಗ ಗೋವಿಂದರಾಜ್ ಅವ್ರದ್ದು ಮತ್ತು ಯಾರು ಗ್ಯಾಂಗ್ದು ಎಲ್ಲ ಸಹ ನಾವು ಒಂದು ಗ್ಯಾಂಗ್ ರಿಜಿಸ್ಟರ್ ಮಾಡ್ತಾಯಿದ್ವಿ, ಅವರೆಲ್ಲ ಮಾಹಿತಿಯೆಲ್ಲ ನೀವು ಕೊಡ್ತೀವಿ. ಇವರು
ಬೇರೆ ಬೇರೆ ಕರ್ನಾಟಕದ ವಿವಿಧ ರಾಜ್ಯಗಳಲ್ಲಿ ಕೆಲಸ ಕೊಡಿಸ್ತೀವಿ ಅಥವಾ ಜಮೀನು ನಾವು ಕೊಡಿಸ್ತೀವಿ ಬಿಸ್ನೆಸ್ ಇನ್ವೆಸ್ಟ್ ಮಾಡ್ತೀವಿ ಅಂತ ತುಂಬ ಜನರಿಂದ ದುಡ್ಡು ವಸೂಲಿ ಮಾಡಿದ್ದಾರೆ ಈಗ ಇದರಲ್ಲಿ ಮೆಡಿಕಲ್ ಸೀಟ್ ಕೊಡಿಸ್ತೀವಿ ಎಸ್ಪೆಷಲಿ ಮೆಡಿಕಲ್ ಸೀಟ್ ಕೊಡಿಸ್ತೀವಿ ಪಿಡಿಒ ಮಾಡಿಸ್ತೀವಿ ಪಿಎಸ್ಐ ಎಕ್ಸಾಮ್ ತರ ನಾವು ನಿಮಗೆ ಕೊಡಿಸ್ತೀವಿ ಅಂತ ಹೇಳಿ ತುಂಬ ಜನ ಮಾಡಿದ್ರು ಈಗ ಶಿವಲಿಂಗ ಪಾಟೀಲ್ನ ಕರ್ಕೊಂಡು ಬಂದು ಮಾತಾಡಿದಾಗೂ ಸಹ ಇವನಿಗೂ ಸಹ ಯಾವುದೋ ಮೆಡಿಕಲ್ ಸೀಟ್ ಕೊಡಿಸ್ತೀವಿ ಅಂತ ಅವನ ಹತ್ರ ಸಿಕ್ಕಾಪಟ್ಟೆ ದುಡ್ಡು ತಗೊಂಡು ಕೊಡದೇ ಇರೋದಕ್ಕೆ ಈ ಜಮೀನನ್ನು ಈ ಥರ ಸೃಷ್ಟಿ ಮಾಡಿ ಅವನಿಗೆ ಅಂಟು ಹಾಕಿದ್ದಾರೆ ಹೀಗಾಗಿ ಅವರು ಬಂದು ಇದೆಲ್ಲ ಕನ್ಫೆಸ್ ಮಾಡ್ತಾ ಇದ್ದಾರೆ ಹೀಗಾಗಿ ನಾನು ತಮ್ಮ ಮೂಲಕ ಕೋರ್ಕೊಳ್ಳೋದು ಏನಂತ ಹೇಳಿದ್ರೆ ಈ ಒಂದೆಲ್ಲ ಡೀಟೇಲ್ಸ್ನ ತಾವು ಪಬ್ಲಿಷ್ ಮಾಡಿ ಯಾರಾದರೂ ನೊಂದಿದ್ರೆ ಈ ಥರ ಈ ಗೋವಿಂದಪ್ಪ ಮತ್ತು ಗ್ಯಾಂಗಿಂದ ಈ ಎಲ್ಲೆಲ್ಲಿ ಯಾರ್ಯಾರು ನೊಂದಿದ್ದಾರೋ ಅವರೆಲ್ಲರೂ ಸಹ ಮಾಧ್ಯಮಗಳ ಮುಖಾಂತರ ನಮ್ಮ ಟೌನ್ ಇನ್ಸ್ಪೆಕ್ಟರ್ ಹರೀಶ್ ಅವ್ರಿಗೆ ಅವರು ಕಾಂಟ್ಯಾಕ್ಟು ಮಾಡ್ಬೋದು ಅವ್ರ ನಂಬರು ಎಲ್ಲ ತಮಗೆ ಶೇರ್ ಮಾಡ್ತೀವಿ ಎರಡನೇದು ಈ ಮಾಲೀಕರು ಈಗ ಎಲ್ಲೆಲ್ಲಿ ಜನ ಇದ್ದಾರೋ ಎಲ್ಲೆಲ್ಲಿ ಹಂಗೆ ಬಿಟ್ಟಿದ್ದಾರೋ ಇದೆಲ್ಲ ಸಹ ಈ ಥರ ಈ ಗ್ಯಾಂಗ್ಗಳ ಕೈಗೆ ದೇವರಾಯ ಸಮುದ್ರದ ಗ್ಯಾಂಗು ಈ ಹಿಂದೆಲ್ಲ ಮಾಡಿದೆ ಈಗಲೂ ಸಹ ಎಲ್ಲೆಲ್ಲಿ ಜಮೀನಿದೆ ಅವ್ರ ಮಾಲೀಕರು ಅಟ್ಲೀಸ್ಟ್ ಅಲ್ಲಿಗೆ ಹೋಗಿ ಅವ್ರನ್ನ ಯಾರೋ ನೇಮಿಸ್ಕೊಳ್ಳೋದು ಅಥವಾ ಅಲ್ಲೇನೋ ಒಂದು ಕೆಲಸ ಮಾಡೋದು ಏನೋ ಮಾಡ್ತಾ ಇದ್ದಿದ್ರೆ ಆಮೇಲೆ ಒಂದೊಂದು ಸತಿ ಸಹ ಡಾಕ್ಯುಮೆಂಟ್ಸ್ ನಿಮ್ಮ ಹೆಸರಿಗೆ ಇದೆಯಾ ಇಲ್ವಾ ಅಂತ ಒಂದು ಕೇಳ್ಕೊಬೋದು ಸಬ್ರಿಜಿಸ್ಟ್ರಲ್ಲಿ ಏನಾಗುತ್ತೆ ಒಂದು ಸತಿ ಓನರ್ ಅಂತ ಕರ್ಕೊಂಬಂದು ಡೀಡ್ ತಂದ ತಕ್ಷಣ ಸಬ್ರಿಜಿಸ್ಟ್ರಲ್ಲಿ ಆಟೋಮೆಟಿಕ್ಕಾಗಿ ಅದು ರಿಜಿಸ್ಟ್ರೇಷನ್ ಆಗ್ತಾ ಇದೆ ಅದು ಅವ್ರಿಗೆ ವರವಾಗಿ ಪರಿಣಮಿಸ್ತಾ ಇದೆ ಕಳ್ಳರಿಗೆ 420 ಚೀಟರ್ಸ್ಗೆ ಇಂಥವರೆಲ್ಲ ನಮ್ಮ ಜಿಲ್ಲೆಯಲ್ಲಿ ಇರೋದು ನಿಜವಾಗ ನಮ್ಮ ಜಿಲ್ಲೆಗೆ ತುಂಬ ಕೆಟ್ಟ ಹೆಸರು ಇವರೆಲ್ಲರ ಮೇಲೆ ಫಸ್ಟ್ ಗೂಂಡ್ ಆ್ಯಕ್ಟ್ ಒಂದು ಎರಡನೇದು ಇವರೆಲ್ಲ ಇನ್ನು ಬೇರೆಯವರು ಯಾರಾದರೂ ಎಲ್ಲ ಸಹ ಜಿಲ್ಲೆಯಿಂದ ಗಡೀಪಾರು ಮಾಡೋದಕ್ಕೆ ನಾವು ಕ್ರಮಗಳನ್ನ ತಗೊತಾ ಇದ್ದೀವಿ ಎಲ್ಲ ಸಾರ್ವಜನಿಕರಿಗೆ ಈ ಗ್ಯಾಂಗ್ ಯಾರು 9 ಜನ ಗ್ಯಾಂಗ್ ಆಫ್ 9 ಇದ್ದಾರೆ ಎಲ್ಲೆಲ್ಲಿ ಏನೇನು ಸಮಸ್ಯೆಗಳು ಮಾಡಿದ್ದಾರೆ ಯಾರ್ಯಾರಿಗೆ ಮೋಸ ಮಾಡಿದ್ದಾರೆ ಅವರೆಲ್ಲರೂ ಸಹ ಮಾಧ್ಯಮಗಳ ಮುಖಾಂತರ ನಾವು ಗಮನಕ್ಕೆ ತಂದರೆ ಇನ್ನೂ ಬೇರೆ ಬೇರೆ ಕೇಸ್ಗಳು ಸಹ ಅನರ್ಥ ಆಗ್ಬೋದು